ಇನ್ನು ನಾಳೆ ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಕೇರಳ ಗಡಿ ಭಾಗದಲ್ಲಿ ಬಿಗಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ತಲ್ಪಾಡಿ ಚೆಕ್‌ಪೋಸ್ಟ್ನಲ್ಲಿ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬರುವಂತ ಪ್ರತಿ ವಾಹನಗಳನ್ನು ಅನುಮಾನಾಸ್ಪದ ವಾಹನಗಳನ್ನು ತಡೆದು ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಹಾಗೆಯೇ ಚುನಾವಣಾ ಅಧಿಕಾರಿಗಳು ಚೆಕ್‌ಪೋಸ್ಟ್ನಲ್ಲಿ ಯಾವ ತರ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ನಮ್ಮ ರಿಪೋರ್ಟರ್ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ನೋಡೋಣ. ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊನೆಯ ಹಂತದ ಸಿದ್ಧತೆ ಬರದಿಂದ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನೆರೆಯ ಕೇರಳ ರಾಜ್ಯವನ್ನ ಗಡಿಯನ್ನ ಹಂಚಿಕೊಂಡಿರುವಂತ ಜಿಲ್ಲೆ. ಹಾಗಾಗಿ ಗಡಿ ಭಾಗದ ಎಲ್ಲ ಪ್ರದೇಶಗಳಲ್ಲಿ ಬಿಗಿ ತಪಾಸಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗದ ಸೂಚನೆಯ ಮೇರೆಗೆ 24 ಗಂಟೆ ಕೂಡ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ನಾವೀಗ ಮಂಗಳೂರು ಮತ್ತು ಕೇರಳ ಗಡಿ ಭಾಗದ ತಲಪಾಡಿ ಚೆಕ್ ಪೋಸ್ಟ್ ನಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸ್ ಮತ್ತೆ ಅರೆಸೇನಾ ಪಡೆ ಸಂಪೂರ್ಣವಾಗಿ ತಪಾಸಣೆಯನ್ನು ಕೂಡ ಮಾಡ್ತಾ ಇದೆ. ಕೇವಲ ತಲಪಾಡಿ ಮಾತ್ರ ಅಲ್ಲ, ಬಂಟ್ವಾಳ, ಪುತ್ತೂರು, ವಿಟ್ಲ ಈ ಭಾಗದಲ್ಲಿ ಕೂಡ ಕೇರಳ ಗಡಿಯನ್ನು ಹಂಚಿಕೊಂಡಿರುವಂತದ್ದು. ಹಾಗಾಗಿ ಎಲ್ಲ ಗಡಿ ಭಾಗದಲ್ಲಿ ತಪಾಸಣೆಯನ್ನು ಬಿಗಿಗೊಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಕೇರಳದಿಂದ ಬರುವಂತಹ ಕೆಎಲ್ ರಿಜಿಸ್ಟ್ರೇಷನ್ ನ ವಾಹನವನ್ನ ಗುರಿಯಾಗಿಸಿ ಎಲ್ಲ ರೀತಿಯ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಸುಮಾರು 1 ಕೋಟಿ ಹಣ ಈ ಚುನಾವಣಾ ಸಮಯದಲ್ಲಿ ಸಿಕ್ಕಿರೋ ಕಾರಣಕ್ಕಾಗಿ ಇದೇ ಮಾರ್ಗದಲ್ಲಿ ಅಂದ್ರೆ ಕೇರಳ ಮಾರ್ಗದಿಂದ ಬರುವಂತಹ ವಾಹನಗಳಲ್ಲಿ ಹಣದ ಸಾಗಾಟ ಮತ್ತು ಬೇರೆ ಬೇರೆ ವಸ್ತುಗಳ ಸಾಗಾಟ ನಡೆಯುತ್ತಿರೋದ್ರ ಬಗ್ಗೆ ಪೊಲೀಸರಿಗೆ ಕೂಡ ಸಾಕಷ್ಟು ಮಾಹಿತಿಗಳು ಬಂದ ಇದೆ. ಮತ್ತು ತಪಾಸಣೆಯನ್ನು ಮಾಡುವ ಸಂದರ್ಭದಲ್ಲಿ ಕೂಡ ಹಣ ಹಲವಾರು ವಸ್ತುಗಳು ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಕೊನೆಯ ಕ್ಷಣದ ತಪಾಸಣೆಯನ್ನು ಕೂಡ ಪೊಲೀಸರು ಬಿಗಿಗೊಳಿಸ್ತಾ ಇದ್ದಾರೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತ್ತು ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಈ ತಪಾಸಣೆಯನ್ನು ಈಗ ಬಿಗಿಗೊಳಿಸಲಾಗ್ತಾ ಇರುವಂತದ್ದು. ಮತ್ತು ತಲಪಾಡಿ ಭಾಗ ಆಗಿರ್ಬೋದು ಮತ್ತು ಕನ್ಯಾನ, ವಿಟ್ಲ ಇನ್ನಿತರ ಭಾಗಗಳಲ್ಲಿ ಕೂಡ ಸಾಕಷ್ಟು ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಕೇವಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಕೆಲ ಹೊರ ರಸ್ತೆಗಳು ಕೂಡ ಕೇರಳ ರಸ್ತೆಯನ್ನ ಸಂಪರ್ಕಿಸುತ್ತೆ, ಕೇರಳ ರಾಜ್ಯವನ್ನ ಸಂಪರ್ಕಿಸುತ್ತೆ. ಹಾಗಾಗಿ ಎಲ್ಲ ಸೂಚನೆಗಳನ್ನ ಗುರಿಯಾಗಿಸಿಕೊಂಡು ಮತ್ತು ಎಲ್ಲ ನಿರ್ದಿಷ್ಟವಾದ ವಿಚಾರಣವನ್ನ ಕೂಡ ಇಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ಭಾಗಗಳಲ್ಲಿ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾಗಗಳಲ್ಲಿ ಈ ರೀತಿಯಾಗಿ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 1860 ಮತಗಟ್ಟೆಗಳು ಇರುವಂತದ್ದು, ಸುಮಾರು 32 ಅತಿ ಸೂಕ್ಷ್ಮ ಮತಗಟ್ಟೆಗಳು ಕೂಡ ಇರುವಂತದ್ದು. ಹಾಗಾಗಿ ಮಸ್ಟರಿಂಗ್ ಕಾರ್ಯ ಈಗಾಗಲೇ ಭರದಿಂದ ಆಗ್ತಾ ಇದೆ. ಮಧ್ಯಾಹ್ನದ ಒಳಗೆ ಇವಿಎಂ ಗಳನ್ನ ಆಯಾಯ ಮತಗಟ್ಟೆಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತಹ ಇವಿಎಂ ಗಳನ್ನ ವಿತರಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತು ಮಂಗಳೂರಲ್ಲಿ ಕೂಡ ಅದೇ ರೀತಿಯಾಗಿ ಪ್ರಕ್ರಿಯೆಗಳು ಕೂಡ ಚಾಲ್ತಿಯಲ್ಲಿ ಇರುವಂತದ್ದು. ಮತ್ತು ಅರೆಸೇನೆ ಪಡೆ ಆಗಿರ್ಬೋದು, ಹೊರ ರಾಜ್ಯದ ಪೊಲೀಸ್ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಯಾಕೆಂದ್ರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳು ಅತಿ ಸೂಕ್ಷ್ಮ ಪ್ರದೇಶಗೊಂಡಿರುವಂತದ್ದು ಮತ್ತು ಹಲವು ಭಾಗಗಳು ಪಶ್ಚಿಮ ಘಟ್ಟದ ಒಳಭಾಗದಲ್ಲಿ ಮತಗಟ್ಟೆಗಳು ಕೂಡ ಇರುವಂತದ್ದು. ಎಎನ್ಎಫ್ ಈಗಾಗಲೇ 1 ಸುತ್ತಿನ ಕೂಬಿಂಗ್ ಕೂಡ ಮಾಡಲಾಗಿದೆ. ಅಲ್ಲಿ ಅರೆಸೇನೆ ಪಡೆಗಳನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ಯಾವುದೇ ರೀತಿಯಾಗಿ ಗೊಂದಲದ ವಾತಾವರಣ ನಿರ್ಮಾಣ ಆಗದಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇದು ದಕ್ಷಿಣ ಕನ್ನಡ ಮತ್ತು ಕೇರಳ ಗಡಿ ಭಾಗದ ಕಂಡು ಬರ್ತಾ ಇರುವಂತಹ ತಪಾಸಣೆ ದೃಶ್ಯಗಳು. ಇದೇ ರೀತಿಯಾಗಿ ನಾಳೆ ಬೆಳಗ್ಗಿನ ತನಕ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆ ಮತ್ತು ಸಾಮಾನ್ಯವಾಗಿ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸ್ ಕಣ್ಗಾವಲನ್ನ ಇರಿಸಲಾಗಿರುವಂತದ್ದು. ಮತದಾನ ನಿರಾತಂಕವಾಗಿ ನಡೆಯಬೇಕು. ಜಿಲ್ಲೆಯಲ್ಲಿರುವಂತಹ ಸುಮಾರು 17.5 ಲಕ್ಷ ಮತದಾರರು ತಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನ ಚಲಾಯಿಸಬೇಕು ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭರದಿಂದ ಆಗ್ತಾ ಇದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, News 18 ಮಂಗಳೂರು. ಇನ್ನು ನಾಳಿನ ಮತದಾನಕ್ಕೆ ಮಂಡ್ಯ ಜಿಲ್ಲಾಡಳಿತ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಶುಗರ್ ಟೌನ್ನಲ್ಲಿ ಸಂಸ್ಕೃತಿ ಪರಂಪರೆ ಸಾರುವಂತಹ ಮತ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಮತ ಕೇಂದ್ರವನ್ನು ತಳಿರು ತೋರಣಗಳಿಂದ ಶೃಂಗಾರಗೊಳಿಸಲಾಗಿದೆ. ಈ ಕುರಿತಂತೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡೋಣ. ಚುನಾವಣೆ ಅಂತಂದ್ರೆ ಬರೀ ಮತದಾನ ಮಾಡುವಂತದ್ದಲ್ಲ, ಆದರೆ ಮತದಾನವನ್ನ ಹಬ್ಬದ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಅದೇ ರೀತಿ ಮಂಡ್ಯ ಜಿಲ್ಲಾಡಳಿತ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ಸಾರುವಂತಹ ಮತಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ನಾನೀಗ ಮಂಡ್ಯದ ಒಂದು ವಿಶೇಷವಾದಂತಹ ಒಂದು ಮತಕೇಂದ್ರದ ಬಳಿ ಆಗಮಿಸಿದ್ದೀನಿ. ಅಂದ್ರೆ ಮಂಡ್ಯದ ಮೈಶುಗರ್ ಟೌನ್ನಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಮತಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ನಮ್ಮ ಕಲೆ ಸಂಸ್ಕೃತಿಯನ್ನ ಸಾರುವಂತಹ ಒಂದು ಮತಕೇಂದ್ರ ಇದಾಗ
ಆಗಿರುವಂತದ್ದು ಅಂದ್ರೆ ನಾವು ಹಬ್ಬಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಳಿರು ತೋರಣಗಳನ್ನು ಕಟ್ಟುವಂತದ್ದು ವಾಡಿಕೆ ಅದೇ ರೀತಿ ಇವತ್ತು ಇಲ್ಲಿ ಏನು ಮತದಾನ ಅಂದ್ರೆ ವಿಶೇಷವಾದಂತ ಮತದಾನ ಮತ ಕೇಂದ್ರವನ್ನ ಏನು ನಿರ್ಮಿಸಿದ್ದಾರೆ ಇಲ್ಲಿ ಒಂದು ರೀತಿ ಬಾಳೆ ಕಂಬವನ್ನು ಕಟ್ಟುವಂತದ್ದು ಮಾವಿನ ಎಲೆಗಳ ತೋರಣವನ್ನು ಕಟ್ಟುವಂತದ್ದು ಜೊತೆಗೆ ಅಲ್ಲಿರುವಂತಹ ತೆಂಗಿನ ಗರಿಗಳಲ್ಲಿ ಒಂದು ಅಲಂಕಾರವನ್ನು ಮಾಡುವಂತದ್ದು ಅಂದ್ರೆ ಹಬ್ಬಗಳಲ್ಲಿ ಯಾವ ರೀತಿ ಶೃಂಗಾರವನ್ನ ಮಾಡಲಾಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಅಲಂಕಾರವನ್ನ ಈ ಒಂದು ಮತ ಕೇಂದ್ರಕ್ಕೆ ಮಾಡಿರುವಂತದ್ದು ಅದರ ಜೊತೆಗೆ ಸಾಕಷ್ಟು ಒಂದು ಕಲಾಕೃತಿಗಳನ್ನು ಕೂಡ ಇಲ್ಲಿ ಬಿಡಿಸಿರುವಂತದ್ದು ಅಂದ್ರೆ ಕಲಾವಿದರು ಇಲ್ಲಿ ಗೋಡೆಯ ಮೇಲೆ ನಮ್ಮ ಪರಂಪರೆ ಸಂಸ್ಕೃತಿಯನ್ನ ಸಾರುವಂತಹ ಒಂದಷ್ಟು ಕಲಾಕೃತಿಗಳನ್ನ ಕೂಡ ಬಿಡಿಸಿದ್ದಾರೆ ಅದರಲ್ಲೂ ಕೂಡ ಒಂದಷ್ಟು ಬರಹಗಳನ್ನು ಕೂಡ ಇಲ್ಲಿ ಬರವಣಿಗೆ ಮೂಲಕ ಮತದಾರರನ್ನ ಸೆಳೆಯುವಂತಹ ಕೆಲಸವನ್ನ ಮಂಡ್ಯ ಜಿಲ್ಲಾಡಳಿತ ಮಾಡಿದೆ ಅಂದ್ರೆ ನನ್ನ ಮತ ನನ್ನ ಹೆಮ್ಮೆ ನನ್ನ ಕೊಡುಗೆ ನನ್ನ ಮತ ಮಾರಾಟಕ್ಕಿಲ್ಲ ಅನ್ನುವಂತಹ ಒಂದು ಸ್ಲೋಗನ್ ಅನ್ನು ಕೂಡ ಇಲ್ಲಿ ಬರೆದಿರುವಂತದ್ದು ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಒಂದು ರೀತಿ ವಿಶೇಷವಾದಂತಹ ಈ ಒಂದು ಮತ ಕೇಂದ್ರವನ್ನ ಸ್ಥಾಪನೆ ಮಾಡಿರುವಂತದ್ದು ಎಲ್ಲರ ಆಕರ್ಷಣೆಗೆ ಇದು ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇದೆ ಈ ಒಂದು ಮತ ಕೇಂದ್ರ ಯಾಕಂದ್ರೆ ವಿಭಿನ್ನವಾಗಿ ಈ ಬಾರಿ ಈ ರೀತಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಈ ಒಂದು ಕೇಂದ್ರವನ್ನ ಮಂಡ್ಯದಲ್ಲಿ ಸ್ಥಾಪನೆ ಮಾಡಿರುವಂತದ್ದು ನಿಜಕ್ಕೂ ಒಂದು ರೀತಿ ಇಲ್ಲಿರ್ತಕ್ಕಂತ ಒಂದಷ್ಟು ಜನರು ಮೆಚ್ಚುಗೆಯನ್ನ ಈ ಒಂದು ಮತ ಕೇಂದ್ರದ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಕಲೆ ಸಂಸ್ಕೃತಿ ಈ ರೀತಿ ವಿಭಿನ್ನವಾಗಿ ಕಲಾಕೃತಿಗಳ ಮೂಲಕ ಸಾರುವ ಮೂಲಕ ಮತದಾನ ಮಾಡಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನ ಕೂಡ ಇಲ್ಲಿ ಮೂಡಿಸಲಾಗಿದೆ ಈ ಒಂದು ಮತ ಕೇಂದ್ರದಲ್ಲಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ವಿಶೇಷವಾದಂತಹ ಏನು ಮತ ಕೇಂದ್ರ ಏನಿದೆ ಈ ಮತ ಕೇಂದ್ರ ನಿಜಕ್ಕೂ ಎಲ್ಲರ ಒಂದು ಆಕರ್ಷಣೆಗೆ ಕಾರಣವಾಗಿದೆ ಅಂತಾನೆ ಹೇಳ್ತೀನಿ ಜೊತೆಗೆ ಏನು ನಾಳೆ ನಡೆಯುವಂತಹ ಮತದಾನಕ್ಕೆ ಎಲ್ಲರೂ ಕೂಡ ಇಲ್ಲಿ ಬಂದು ಮತದಾನವನ್ನ ಮಾಡಬೇಕು ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಮಂಡ್ಯ ಜಿಲ್ಲಾಡಳಿತ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ವಿಶೇಷವಾದಂತಹ ಮತ ಕೇಂದ್ರ ನಿಜಕ್ಕೂ ಒಂದು ರೀತಿ ಇಲ್ಲಿಯ ಜನರಿಗೆ ಆಕರ್ಷಣೆ ಆಗಿದೆ ಹಾಗೆ ಎಲ್ಲರೂ ಕೂಡ ಮತದಾನವನ್ನ ನಾಳೆ ಮಾಡಿ ಅಂತ ಹೇಳ್ತೀನಿ ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಸುನೀಲ್ ಗೌಡ ನ್ಯೂಸ್ 18 ಆಂಬ್ಯುಲೆನ್ಸ್ಗೆ ಜಿಪಿಎಸ್ ಅಳವಡಿಕೆ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆದಿರುವಂತಹ ಆರೋಪ ಕೇಳಬಂದಿದೆ ಆರೋಗ್ಯ ಇಲಾಖೆ ವಿರುದ್ದ ಕಾಂಗ್ರೆಸ್ ಈ ಆರೋಪವನ್ನು ಮಾಡಿದ್ದು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸದೆ ಆಂಬ್ಯುಲೆನ್ಸ್ಗೆ ಜಿಪಿಎಸ್ ಅಳವಡಿಕೆ ಟೆಂಡರ್ ಕರೆದು ಕಾನೂನನ್ನ ಗಾಳಿಗೆ ತೂರಿ ಅನರ್ಹರಿಗೆ ಟೆಂಡರ್ ಅನ್ನ ನೀಡಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ ಇದಕ್ಕಾಗಿ ಡೆಪ್ಯೂಟಿ ಡೈರೆಕ್ಟರ್ ನಾರಾಯಣ್ ಹಣವನ್ನು ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಫೋಟೋ ಕೂಡ ರಿಲೀಸ್ ಮಾಡಿದೆ ಕಾಂಗ್ರೆಸ್ ಸಾರ್ವಜನಿಕರ ಹಣ ಸಂರಕ್ಷಣೆ ಮಾಡುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ